ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಅರ್ಪಿಸುವಂತಹ ಇವತ್ತಿನ ನಿತ್ಯ ಸಂಜೀವಿನಿಗೆ ಸ್ವಾಗತ. ನಾನು ಸಬಾ ಹಕೀಂ. ಇವತ್ತಿನ ನಿತ್ಯ ಸಂಜೀವಿನಿಯಲ್ಲಿ ಪ್ರಮುಖವಾಗಿ ನಾವು ವೆರಿಕೋಸ್ ವೈನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದ್ರೆ ಗಂಟು ಕಟ್ಟಿದ ರಕ್ತನಾಳಗಳು, ಅಂದ್ರೆ ಈ ಸಮಸ್ಯೆ ಯಾತಕ್ಕೋಸ್ಕರ ಬರುತ್ತೆ, ಏನೆಲ್ಲ ಸಿಂಪ್ಟಮ್ಸ್ ಇದೆ, ಇದಕ್ಕೆ ಯಾವ ರೀತಿಯಾಗಿರುವಂತಹ ಪರಿಹಾರ ಹೋಮಿಯೋಪತಿಯಲ್ಲಿ ಇದೆ, ಜೊತೆಗೆ ಗಂಡ್ಮಕ್ಳಿಗಿನ್ನ ಹೋಲಿಸಿದ್ರೆ ಹೆಣ್ಮಕ್ಳಲ್ಲಿ ಇದು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಸೊ ಇದೆಲ್ಲ ಕುರಿತು ಮಾಹಿತಿ ಕೊಡೋದಕ್ಕೆ ಡಾಕ್ಟರ್ ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ರೆಡಿ ಇದ್ದಾರೆ, ಡಾಕ್ಟರ್ ಪ್ರಶಾಂತ್. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಸ್ಪೆಷಲಿ ಈ ವೆರಿಕೋಸ್ ವೈನ್ಸ್ ಅಂದ್ರೆ ಏನು, ಸಿಂಪ್ಟಮ್ಸ್ ಏನು, ಯಾತಕ್ಕೆ ಬರುತ್ತೆ? ಸೊ ಜನರಲ್ಲಿ ಈಗ ನೀವು ಹೇಳಿರೋ ಪ್ರಕಾರ ಇವತ್ತಿನ ವಿಷ ಅನ್ನೋದು ಬಂದ್ಬಿಟ್ಟು ವೆರಿಕೋಸ್ ವೈನ್ಸ್ ಅಥವಾ ಉಬ್ಬಿರುವ ರಕ್ತನಾಳ ಅಂತ ಹೇಳ್ತೀವಿ. ಸೊ ಈ ಒಂದು ಕಾಯಿಲೆ ಒಂದು 10 ವರ್ಷದ ಕೆಳಗಡೆ ನೋಡೋದಾಗಿದ್ದರೆ ಆಲ್ಮೋಸ್ಟ್ ಯಾವುದೋ ಒಂದು 1000ದಲ್ಲೊಬ್ಬರು ಅಥವಾ 10,000ದಲ್ಲೊಬ್ಬರು ತುಂಬ ರೇರ್ ಆಗಿ ನೋಡುವಂಥ ಒಂದು ಕಾಯಿಲೆ ಅಂತ ಹೇಳ್ತಾ ಇದ್ವಿ. ಸೊ ಹಾಗಾಗಿ ಎಷ್ಟೋ ಜನರಿಗೆ ಇದು ಕೂಡ ಒಂದು ಕಾಯಿಲೆನ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಿರೋದಿಲ್ಲ. ಸೊ ಕಾಲುಗಳಲ್ಲಿ ಅಥವಾ ಈ ಒಂದು ಮೀನ್ಕಂಡ ಭಾಗ ಆಗಿರ್ಬೋದು, ತೊಡೆ ಭಾಗ ಆಗಿರ್ಬೋದು, ಒಂದಿಷ್ಟು ರಕ್ತನಾಳದಲ್ಲಿ ಗಂಟುಗಳನ್ನೋದು ಫಾರ್ಮ್ ಆಗೋಕ್ಕೆ ಶುರು ಆಗ್ತು. ಸೊ ಆ ರೀತಿ ಯಾವಾಗ ಗಂಟುಗಳು ಫಾರ್ಮ್ ಆಗೋಕ್ಕೆ ಶುರು ಆಗಿಬಿಡುತ್ತೆ, ಇನೀಷಿಯಲಿ ಮೊದಲನೇ ಹಂತದಲ್ಲಿದ್ದಾಗ ಗಂಟುಗಳು ಮಾತ್ರ ಇರುತ್ತೆ, ಅದರ ಮೂಲಕ ಯಾವುದೇ ರೀತಿ ಸಮಸ್ಯೆಗಳು ಆಗ್ತಾ ಇರೋದಿಲ್ಲ. ಯಾವಾಗ ಸಮಸ್ಯೆಗಳು ಆಗ್ತಾ ಇಲ್ಲ ಅಂದಾಗ 10ರಲ್ಲಿ 8ರಿಂದ 9 ಜನ ನಾವೇನು ಮಾಡ್ತೀವಿ, ಅದನ್ನು ಹಾಗೇ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡೋದು. ಸೊ ಯಾವಾಗ ಆ ಒಂದು ಕಾಯಿಲೆನ ಹಾಗೇ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ, ಆ ಒಂದು ಗಂಟುಗಳು ಏನಾಗ್ತಾ ಇದೆ ಕಾಲುಗಳಲ್ಲಿ, ಸೊ ಆ ಒಂದು ಪರ್ಟಿಕ್ಯುಲರ್ ಲೆಗ್ಗಲ್ಲಿ ಏನಾಗ್ಬಿಡುತ್ತೆ, ಸ್ಲೋ ಆಗಿ ಸೊ ಒಂದು ನೋವು ಅನ್ನೋದು ಹುಟ್ಕೊಳ್ಳೋಕೆ ಶುರು ಆಗೋದು. ಅದಾದಮೇಲೆ ಸ್ಲೋ ಆಗಿ ನಮ್ಮ ಕಾಲು ನಮಗೆ ಭಾರ ಅನ್ನಿಸ್ತಾ ಇದೆ, ಕಾಲಲ್ಲಿ ಎಳೆತ ಬಂದಂಗೆ ಆಗ್ತಾ ಇದೆ, ತುಂಬ ನಿಶಕ್ತಿ ಆಗ್ತಾ ಇದೆ, ಸ್ವಲ್ಪ ಜರ್ರಿ ಮಾಡಿದ್ರು ಸೊ ಕಾಲಲ್ಲಿ ಊತ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಸೊ ಇದ್ರ ಜೊತೆಗೆ ಇನ್ನೂ ನೆಗ್ಲಿಜೆನ್ಸಿ ಮಾಡಿ ಅದೇ ಒಂದು ಪರ್ಟಿಕ್ಯುಲರ್ ಲೆಗ್ಗಲ್ಲಿ ಏನಾಗ್ಬಿಡುತ್ತೆ, ಸ್ಕಿನ್ ಕಲರಲ್ಲಿ ಕೂಡ ವ್ಯತ್ಯಾಸ ಅನ್ನೋದು ಹುಟ್ಕೊಳ್ಳೋಕೆ ಶುರು ಆಗೋದು. ಅಂದರೆ ಸ್ಕಿನ್ ಕಪ್ಪಗೆ ಆಗ್ತಾ ಬರೋದು, ಎಲ್ಲಿ ಆ ಒಂದು ಸ್ಕಿನ್ ಕಪ್ಪಗೆ ಆಗ್ತಾ ಇದೆ ಆ ಒಂದು ರೀಜನಲ್ಲಿ ನವೆ ಅನ್ನೋದು ಹುಟ್ಕೊಳ್ಳೋಕೆ ಶುರು ಆಗೋದು, ಸ್ಕಿನ್ ಅನ್ನೋದು ತುಂಬ ಡ್ರೈ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಆ ಒಂದು ಡ್ರೈನೆಸ್ ಮತ್ತು ಇರಿಟೇಷನ್ ಮೂಲಕ ಸ್ಲೋ ಆಗಿ ಸ್ಕಿನ್ ಅನ್ನೋದು ಪೀಲ್ ಆಗೋದಕ್ಕೂ ಕೂಡ ಶುರು ಆಗ್ತಾ ಬರೋದು. ಸೊ ಇನ್ನೂ ಕೊನೆ ಹಂತಕ್ಕೆ ಯಾವಾಗ ಆ ಒಂದು ಕಾಯಿಲೆ ರೀಚ್ ಆಗ್ತಾ ಇದೆ, ಆ ಒಂದು ಸ್ಕಿನ್ ಕಲರ್ ಎಲ್ಲೆಲ್ಲಿ ಕಪ್ಪಗೆ ಆಗ್ತಾ ಇದೆ, ಅದೇ ಒಂದು ಜಾಗದಲ್ಲಿ ಸಣ್ಣ ಸಣ್ಣ ಗಾಯಗಳಾಗ್ತಾ ಬಂದುಬಿಟ್ಟು ಅದೇ ಒಂದು ಗಾಯ ಅಲ್ಸರ್ಸ್ ಥರ ಫಾರ್ಮ್ ಆಗುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಸೊ ಈ ರೀತಿ ಈ ಒಂದು ಕಾಯಿಲೆನ ಯಾವ ರೀತಿ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ, ಅದ್ರ ಮೂಲಕ ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಕೂಡ ಎದುರಿಸ್ತಾ ಇರೋದು ಪೇಷೆಂಟ್ಸಲ್ಲಿ ನೋಡ್ತಾ ಇರ್ಬೋದು. ಹಾಗಿದ್ರೆ ವೆರಿಕೋಸ್ ವೈನ್ಸ್ ಅಂದರೆ ಏನು? ಸೊ ಇದನ್ನು ನಾವು ಡಿಫೈನ್ ಮಾಡಬೇಕು ಅಂದಲ್ಲಿ ದ ವೈನ್ಸ್ ವಿಚ್ ಗೆಟ್ಸ್ ಎನ್ಲಾರ್ಜ್ಡ್, ಡೈಲೇಟೆಡ್ ಆ್ಯಂಡ್ ಓವರ್ಫಿಲ್ಡ್ ವಿತ್ ಎ ಬ್ಲಡ್ ಅಂತ ಹೇಳ್ತೀವಿ. ಅಂದರೆ ಯಾವಾಗ ಒಂದು ರಕ್ತನಾಳದಲ್ಲಿ ರಕ್ತ ಸಂಚಾರ ಅನ್ನೋದು ಆಗದೆ ಒಂದೇ ಜಾಗದಲ್ಲಿ ಬ್ಲಡ್ ಅನ್ನೋದು ಕಲೆಕ್ಟ್ ಆಗ್ತಾ ಇದೆ, ಆ ಒಂದು ಕಲೆಕ್ಟ್ ಆಗುವ ಬ್ಲಡ್ ಮೂಲಕ ಸೊ ಈ ಒಂದು ರಕ್ತನಾಳದ ಫಂಕ್ಷನಿಂಗ್ ಅನ್ನೋದು ಕೂಡ ಕಳ್ಕೊಳ್ತಾ ಇದೆ. ಸೊ ಆ ಒಂದು ಸ್ಥಿತಿನೇ ನಾವು ಉಬ್ಬಿರುವ ರಕ್ತನಾಳ ಅಥವಾ ವೆರಿಕೋಸ್ ವೈನ್ಸ್ ಅಂತ ಕೂಡ ತಿಳಿಸ್ಬೋದು. ಸೊ ಜನರಲಿ ವೆರಿಕೋಸ್ ವೈನ್ಸ್ ಅನ್ನೋ ಒಂದು ಸಮಸ್ಯೆ ಕಾಣ್ತಾ ಇದೆ ಅಂದರೆ, ಸೊ ಅದು ರಿಲೇಟೆಡ್ ಒಂದು ಏಜ್ ನೋಡೋದಾಗಿದ್ರೆ ಒಂದು 10 ವರ್ಷದ ಕೆಳಗಡೆ ಹೇಳ್ತಾ ಇದ್ವಿ, ಒಂದು 55-60 ವರ್ಷ ಆದಮೇಲೆ ಬರುತ್ತೆ. ಅಂದರೆ ವಯಸ್ಸಾಗ್ತಾ ಆಗ್ತಾ ಈ ಒಂದು ರಕ್ತನಾಳದ ಎಲಾಸ್ಟಿಸಿಟಿ ಅನ್ನೋದು ಕಳ್ಕೊಂಡು ಈ ಕಾಯಿಲೆ ಹುಟ್ಕೊಳ್ತಾ ಇದೆ ಅನ್ನೋ ಥರ ನೋಡ್ತಾ ಇದ್ವಿ. ಆದರೆ ಈ ಒಂದು ಪರ್ಟಿಕ್ಯುಲರ್ ಜನ್ರೇಷನಲ್ಲಿ ಏನಾಗ್ತಾ ಇದೆ, ಯಾವುದೇ ರೀತಿ ಏಜ್ ಬ್ಯಾರಿಯರ್ ಅನ್ನೋದು ಇರ್ತಾ ಇಲ್ಲ. ಅಂದರೆ 25-30 ವರ್ಷದವ್ರು ಕೂಡ ನೋಡ್ತಾ ಇದ್ದೀವಿ, ಚಿಕ್ಕ ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ, ಅದೇ ಥರ ವೃದ್ಧರಲ್ಲೂ ಕೂಡ ಈ ಕಾಯಿಲೆ ಹುಟ್ಕೊಳ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಕಾಯಿಲೆ ಹುಟ್ಕೊಳ್ತಾ ಇದೆ ಅಂದರೆ ಮೂಲ ಕಾರಣಗಳು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎರಡು ರೀತಿಯ ಕಾರಣಗಳನ್ನು ಇಲ್ಲಿ ನೋಡ್ತಾ ಬರ್ಬೋದು. ಸೊ ಒಂದು ಥ್ರೂ ಫ್ಯಾಮಿಲಿ ಹಿಸ್ಟ್ರಿಯಿಂದ ಕಾಣಿಸ್ತಕ್ಕಂಥದ್ದು, ಎರಡನೇದಾಗಿ ಬಂದುಬಿಟ್ಟು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಮೂಲಕ ಈ ಕಾಯಿಲೆಗೆ ಈಡಾಗುವಂಥದ್ದು. ಸೊ ಈಗ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನೋಡೋದಾಗಿದ್ದರೆ ಆನ್ ಎನ್ ಎವರೇಜ್ ಒಂದು 30-40% ಜನ ಏನಿದ್ದಾರೆ ಈ ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ ಈ ಕಾಯಿಲೆಯಿಂದ ಏನು ಸಫರ್ ಆಗ್ತಾ ಇದ್ದಾರೆ, ಮೇನ್ಲಿ ಬಿಕಾಸ್ ಆಫ್ ಈ ಒಂದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಅಂತ ಹೇಳ್ಬೋದು. ಅಂದರೆ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು ಅಥವಾ ಅಜ್ಜಿ ತಾತನಿಗಾಗಿರ್ಬೋದು ಆಲ್ರೆಡಿ ಈ ಕಾಯಿಲೆಯಿಂದ ಬಳಲ್ತಾ ಇದ್ದರು. ಸೊ ಅವ್ರ ಮೂಲಕ ಮಕ್ಕಳಲ್ಲಿ ಕೂಡ ಹುಟ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಸೊ ಇದು ಬಿಟ್ಟರೆ ಎರಡನೇದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾ ಇದೆ. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ಸೊ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ನೋಡೋದಾಗಿದ್ದರೆ ಸೊ ನಾವು ಮಾಡ್ತಕ್ಕಂಥ ಕೆಲಸ ಅಂತ ಹೇಳ್ತೀವಿ. ಸೊ ಅದನ್ನೇ ನಾವು ಮೆಕ್ಯಾನಿಕಲ್ ಸ್ಟ್ರೆಸ್ ಅಂತ ಕೂಡ ತಿಳಿಸ್ಬೋದು. ಈಗ ತುಂಬ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಥವಾ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಕಂಟಿನ್ಯೂಸ್ ಆಗಿ ಈ ಒಂದು ಕಾಲುಗಳ ಮೇಲೆ ಒತ್ತಡ ಕೂಡ ಬೀಳ್ತಾನೆ ಇರುತ್ತೆ. ಸೊ ಆ ಒಂದು ಒತ್ತಡ ಪ್ರತಿನಿತ್ಯ ಬೀಳ್ತಾ ಇದೆ ಅಂದಾಗ ಆಟೋಮೆಟಿಕಲಿ ಆ ಒಂದು ರಕ್ತನಾಳದ ಎಲಾಸ್ಟಿಸಿಟಿ ಕೂಡ ದಿನೇ ದಿನೇ ಕಳ್ಕೊಳ್ಳೋದಕ್ಕೆ ಶುರು ಆಗೋದು. ಅಥವಾ ಆ ಒಂದು ರಕ್ತನಾಳದಲ್ಲಿರೋ ವಾಲ್ಸ್ ಅಥವಾ ಕವಾಟಗಳಾಗಿರ್ಬೋದು
ಲೀಫ್ಲೆಟ್ಸ್ ಆಗಿರ್ಬೋದು, ಅದ್ರ ಫಂಕ್ಷನ್ ಯಾವಾಗ ಕಳ್ಕೊಳ್ಳೋದಕ್ಕೆ ಶುರು ಆಗಿಬಿಡತ್ತೆ ಅದ್ರ ಮೂಲಕ ರಕ್ತ ಸಂಚಾರದಲ್ಲೂ ಕೂಡ ವ್ಯತ್ಯಾಸ ಅನ್ನೋದು ನೋಡ್ತಾ ಬರ್ತೀವಿ. ಅದು ಬಿಟ್ಟರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರಲ್ಲಿ ಎರಡನೆಯದ್ದು ನೋಡೋದಾಗಿದ್ದರೆ ಓವರ್ ವೈಟ್ ಅಥವಾ ಒಬಾಸಿಟಿ ಅಂತ ಹೇಳ್ತೀವಿ. ಅಂದರೆ ಈಗ ನಮ್ಮ ದೇಹದ ತೂಕ ಯಾವಾಗ ಬೆಳ್ಕೊಳ್ಳೋಕೆ ಶುರು ಆಗಿಬಿಡತ್ತೆ, ಒಬ್ಬರ ನಾರ್ಮಲ್ ಹೈಟಿಗೆ ಎಷ್ಟು ವೆಯ್ಟ್ ಅನ್ನೋದು ಇರಬೇಕು ಅದಕ್ಕಿಂತ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಅಂದಾಗ ಆ ಒಂದು ತೂಕದ ಒತ್ತಡ ಬೀಳ್ತಾ ಇರೋದೇ ಈ ಒಂದು ಕಾಲುಗಳ ಮೇಲೆ. ಸೊ ಆ ಒಂದು ಪ್ರೆಷರ್ ಕೂಡ ಪ್ರತಿನಿತ್ಯ ಕಾಲುಗಳ ಮೇಲೆ ಬೀಳ್ತಾ ಇದೆ ಅಂದಾಗ ಈಗ ವೆರಿಕೋಸ್ ವೈನ್ಸ್ ಅನ್ನೋದು ಒಂದೇ ಸಮಸ್ಯೆ ಅಲ್ಲ, ಎಷ್ಟೋ ಜನರಲ್ಲಿ ಈ ಒಂದು ಆರ್ಥ್ರೈಟಿಸ್ ಅಥವಾ ಸಂಧಿವಾತದ ಸಮಸ್ಯೆ ಕೂಡ ಈ ಒಂದು ವೆಯ್ಟ್ ಜಾಸ್ತಿ ಇರೋದ್ರ ಮೂಲಕ ಕಾಣಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಸೊ ಇಲ್ಲಿ ನಾವು ವೆಯ್ಟ್ನ ಕಂಟ್ರೋಲ್ ಇಟ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ವೆರಿಕೋಸ್ ವೈನ್ಸಿಂದ ಆಲ್ರೆಡಿ ಬಳಲ್ತಾ ಇದ್ದಾರೆ, ಸೊ ವೆಯ್ಟ್ನ ಆದಷ್ಟು ರೆಡ್ಯೂಸ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೂಡ ತಿಳಿಸ್ಬೋದು. ಅದು ಬಿಟ್ಟರೆ ಮೂರನೇ ಕಾರಣ ಇಲ್ಲಿ ನಾವು ನೋಡೋದಾಗಿದ್ರೆ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಪೆಷಲಿ ಫಿಮೇಲ್ಸಲ್ಲಿ ಈ ಒಂದು ಪ್ರೆಗ್ನೆಂಟ್ ವುಮೆನಲ್ಲಿ ಆಲ್ಮೋಸ್ಟ್ ಈ ಒಂದು ಸಿಕ್ಸ್ತ್ ಅಥವಾ ಸೆವೆಂತ್ ಮಂತ್ ಪ್ರೆಗ್ನೆನ್ಸಿಯಲ್ಲಿ ಈ ಒಂದು ಸಮಸ್ಯೆ ತುಂಬಾ ಕಾಮನ್ ಆಗಿ ಕಾಡ್ತಕ್ಕಂಥದ್ದು. ಓಕೆ, ಸೊ ಅದು ಕಾಡ್ತಾ ಇದೆ ಅಂದಾಗ ಎಷ್ಟೋ ಜನರಿಗೆ ಆಫ್ಟರ್ ಡೆಲಿವರಿ ಅದು ಕ್ಲಿಯರ್ ಆಗಿ ಹೋಗ್ತಾ ಇರುತ್ತೆ, ವಾಸಿ ಆಗಿರೋ ಥರ ಕಾಣ್ತಾ ಇರುತ್ತೆ. ಒಂದು ಸ್ವಲ್ಪಷ್ಟು ಪೇಷೆಂಟಲ್ಲಿ ಏನಾಗ್ಬಿಡುತ್ತೆ ಅದೇ ಒಂದು ಕಾಯಿಲೆ ಹಾಗೆ ಪರ್ಸಿಸ್ಟ್ ಆಗ್ತಾ ಬಂದುಬಿಟ್ಟು ಅದ್ರ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಕೂಡ ಎದುರಿಸ್ತಾ ಇರೋದು ನೋಡ್ತಾ ಇರ್ತೀವಿ. ಅದು ಬಿಟ್ಟರೆ ನಾಲ್ಕನೇ ಕಾರಣ ಎನಿ ಮೆಕ್ಯಾನಿಕಲ್ ಇಂಜುರೀಸ್ ಅಂತ ಹೇಳ್ತೀವಿ. ಅಂದರೆ ಈಗ ಬೈಕಲ್ಲಿ ಹೋಗ್ತಾ ಇರ್ತಾರೆ, ಹೋಗುವಾಗ ಆಕ್ಸಿಡೆಂಟಲ್ಲಿ ಏನಾದರೂ ಇಂಜುರಿ ಆದಾಗ ಒಳಪೆಟ್ಟಲ್ಲಿ ರಕ್ತನಾಳಕ್ಕೆ ಏನಾದರೂ ಇಫೆಕ್ಟ್ ಆಗಿತ್ತು, ಸೊ ಆ ಒಂದು ಕಂಡೀಷನಲ್ಲೂ ಕೂಡ ಈ ಥರ ಸಮಸ್ಯೆ ಬರೋ ಚಾನ್ಸಸ್ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಅದು ಬಿಟ್ಟರೆ ಈಗ ಕ್ರಾನಿಕ್ ಏಲ್ಮೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಆಲ್ರೆಡಿ ಡಯಾಬಿಟಿಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಈ ಥರ ಕಾಯಿಲೆಗಳಿಂದ ಆಲ್ರೆಡಿ ಬಳಲ್ತಾ ಇದ್ದಾರೆ. ಸೊ 5ರಿಂದ 10 ವರ್ಷ ಆಯಿತು, ಈಗ ಆಲ್ರೆಡಿ ಶುಗರ್ ಬಂದು ನನಗೆ, ಅದಾದಮೇಲೆ ಈ ವೆರಿಕೋಸ್ ವೈನ್ ಸಮಸ್ಯೆ ಕಾಡ್ತಾ ಇದೆ. ಸೊ ಹಾಗಾಗಿ ಈ ಥರ ಒಂದು ದೀರ್ಘಕಾಲದ ರೋಗಕ್ಕೆ ಆಲ್ರೆಡಿ ತುತ್ತಾಗಿದ್ದಾರೆ, ಆ ಒಂದು ಕಾಯಿಲೆಗೆ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಪಡಿತಾ ಇಲ್ಲ ಅಂದಾಗ ಅದರ ರಿಲೇಟೆಡ್ ಕಾಂಪ್ಲಿಕೇಶನ್ ಆಗಿ ಈ ಒಂದು ವೆರಿಕೋಸ್ ವೈನ್ಸ್ ಅನ್ನೋ ಸಮಸ್ಯೆ ಬರೋ ಚಾನ್ಸಸ್ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಓಕೆ, ಸೊ ಈ ರೀತಿ ಹಲವಾರು ಕಾರಣಗಳಿದೆ ಮ ಈ ಒಂದು ಕಾಯಿಲೆ ಬರೋದಕ್ಕೆ. ಸೊ ಯಾವೊಂದು ಕಾರಣದಿಂದ ಈ ಕಾಯಿಲೆ ಅನ್ನೋದು ಹುಟ್ಕೊಳ್ತಾ ಇದೆ ಅದನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡು ಅದಕ್ಕೆ ಆದ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಬಂದಲ್ಲಿ ಆ ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರಬರಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರತ್ತೆ ಅಂತ ತಿಳಿಸ್ಬೋದು. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ಲಕ್ಷ್ಮಿ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ ಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಹೇಳ್ಕೊಳ್ಳಿ. ಹಲೋ ಹಲೋ, ನಮಸ್ತೆ ಮಾ. ಸರ್ ನಮಸ್ತೆ, ನಾನು ರಾಮನಗರದಿಂದ ಮಾತಾಡ್ತಿರೋದು. ಓಕೆ ಸರ್, ಯಾವಾಗಲೂ ಕಾಲಿಗೆ ಜುಮ್ಮ ಜುಮ್ಮ ಅಂತ 24 ಅವರ್ಸ್ ಜುಮ್ ಜುಮ್ಮ ಅಂತ ಆಗ್ತಾ ಇರುತ್ತೆ ಸರ್. ಓಕೆ, ನಿಮ್ಮ ವಯಸ್ಸು ಎಷ್ಟಮ್ಮ ಈಗ? 48 ಸರ್ ರನ್ನಿಂಗ್. 48 ವರ್ಷ. ಸೊ ಎಲ್ಲ ತೋರಿಸ್ಕೊಂಡಿದ್ದೀರಮ್ಮ ಈಗ ಆ ತರ ಜುಮ್ಮ? ತೋರಿಸಿದೀವಿ, ರಾಜರಾಜೇಶ್ವರಿಲಿ ಎಲ್ಲ ಕಡೆ ತೋರಿಸಿದೀವಿ. ಆದ್ರೆ ಬ್ಲಡ್ ತುಂಬಾ ಕಡಿಮೆ ಇತ್ತು ಅಂತ ಹೇಳಿದ್ರು, ಅದನ್ನ ರಿಕವರಿ ಮಾಡಿಸ್ಕೊಂಡು, ಆದ್ರೂ 24 ಅವರ್ಸ್ ಜುಮ್ಮ ಜುಮ್ಮ ಅಂತಿರುತ್ತೆ. ಓಕೆ, ಅಂದ್ರೆ ಏನ್ ಕಾರಣ ಅವ್ರು ಹೇಳಿದ್ರು, ಆ ಕಾರಣದಿಂದ ಟ್ರೀಟ್ಮೆಂಟ್ ಪಡ್ಕೊಂಡ್ರು ಕಾಯಿಲೆ ಹೊರಗೆ ಬರಕ್ ಆಗ್ತಾ ಇಲ್ಲ. ಹೌದು ಸರ್, ಮೇನ್ ಆಗಿ ನೋಡಿಮ್ಮ, ಸೊ ಈ ತರ ಒಂದು ಟ್ರೀಟ್ಮೆಂಟ್ ಪಡ್ಕೊಂಡು ಆದ್ಮೇಲೆ ಕೂಡ ಕಾಯಿಲೆ ಹಾಗೆ ಕಾಣಿಸ್ಕೊಳ್ತಾ ಇದೆ, ಅದರಿಂದ ಹೊರಗೆ ಬರಕ್ ಆಗ್ತಿಲ್ಲ ಅಂದ್ರೆ ಫಸ್ಟ್ ಡಯಾಗ್ನೋಸಿಸ್ ಅನ್ನೋದು ಕರೆಕ್ಟ್ ಆಗಿ ಆಗದೆ ಇದ್ದಾಗ ಈ ತರ ಸಮಸ್ಯೆ ಅನ್ನೋದು ಕಾಣ್ತಾ ಇರುತ್ತೆ. ಹಾಗಾಗಿ ಕರೆಕ್ಟ್ ಆಗಿ ಏನ್ ಕಾರಣ ಇದೆ, ಆ ಒಂದು ಕಾರಣಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ನೀವು ಪಡ್ಕೊಂಡಲ್ಲಿ ಆ ಸಮಸ್ಯೆಯಿಂದ ಸಂಪೂರ್ಣ ಹೊರಬರಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಒಂದ್ಸಲ ನೀವು ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾದಲ್ಲಿ ಫಸ್ಟ್ ಎಕ್ಸಾಮಿನೇಷನ್ ಮೂಲಕ ಕಾಯಿಲೆ ಬರೋದಕ್ಕೆ ಏನು ಕಾರಣ ಇದೆ, ಒಳಗಡೆ ಪ್ಯಾಥಲಾಜಿಕಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ ಅನ್ನೋದು ತಿಳ್ಕೊಂಬಿಟ್ಟು ಅದರದೇ ಆದ ಸೂಕ್ತವಾದ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡೋದ್ರಲ್ಲೂ ಹೆಲ್ಪ್ ಆಗ್ತಾ ಇದೆ. ಅದರಲ್ಲೂ ನಿಮ್ಮ ವಯಸ್ಸು 48 ಅಂತ ಹೇಳ್ತಾ ಇದ್ದೀರಾ, ಅಂದರೆ ಮುಟ್ಟು ನಿಂತು ಹೋಗೋ ಸಮಯ ಇದು. ಈ ಒಂದು ಸಮಯದಲ್ಲಿ ಹಾರ್ಮೋನ್ ಲೆವೆಲ್ಸಲ್ಲೂ ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಯಾವಾಗ ಹಾರ್ಮೋನ್ಸ್ ಫಂಕ್ಷನಿಂಗಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂದಾಗ ನರಗಳ ಮೇಲೂ ಕೂಡ ಪ್ರಭಾವ ಬೀಳ್ತಾ ಇರುತ್ತೆ. ಸೊ ಅದು ಕೂಡ ಕಾರಣ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಜೋಮ್ ಬರೋದು, ಕಾಲಲ್ಲಿ ಎಳ್ತಾ ಬರೋದು, ನಿಶಕ್ತಿ ಅನಿಸೋದು, ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಿಲ್ಲ ನನಗೆ ಅನ್ಸಕ್ಕೆ ಶುರು ಆಗೋದು. ಹಾಗಾಗಿ ಯಾವುದೇ ರೀತಿ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋದಿದೆ, ಅದರಿಂದ ಸಂಪೂರ್ಣವಾಗಿ ಹೊರಬರೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಒಂದ್ಸಲ ಬಂದು ನಮ್ಮ ಹೋಮಿಯೋಪತಿಗೆ ಭೇಟಿಯಾಗಿ ಆ ಸಮಸ್ಯೆನ ಕರೆಕ್ಟಾಗಿ ಡಯಾಗ್ನೋಸ್ ಮಾಡೋದ್ರ ಜೊತೆಗೆ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿ. ನಮಸ್ತೆ. ಓಕೆ ಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇವಾಗ ಸಾಮಾನ್ಯವಾಗಿ ಇವ್ರದೇ ಎಕ್ಸಾಂಪಲ್ ನಾನು ತಗೊಳ್ಳಲ್ಲ, ಗಂಡ್ಮಕ್ಳಿಗಿಂತ ಹೆಣ್ಮಕ್ಳಲ್ಲಿ ಈ ವರಿಕೋಸ್ ವೈನ್ಸ್ ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರುತ್ತೆ, ಏನಿದಕ್ಕೆ ರೀಸನ್? ಮೇನ್ ಆಗಿ ಈಗ ಪ್ರೆಸೆಂಟ್ ಜನರೇಷನ್ ಲೈಫ್ ಸ್ಟೈಲ್ ಕೂಡ ತುಂಬಾ ಕಾಣ ಆಗ್ತಾ ಇದೆ. ಈಗ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದಿಲ್ಲ,
ಟೈಮ್ ಟು ಟೈಮ್ ಫುಡ್ ಅನ್ನೋದು ತಗೊಳ್ತಾ ಇರೋದಿಲ್ಲ. ಅದ್ರ ಜೊತೆಗೆ ನಮ್ಮ ದೇಹಕ್ಕೆ ಏನ್ ಅಗತ್ಯ ಇದೆ ಆ ಫುಡ್ ತಗೊಳ್ಳೋದಕ್ಕಿಂತಲೂ ಹೊರಗಡೆ ಫುಡ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ ನಿಜವಾಗ್ಲು. ಈಗ ಜಂಕ್ ಫುಡ್ಸ್ ಆಗಿರ್ಬೋದು, ಬೇಕರಿ ಐಟಮ್ಸ್ ಆಗಿರ್ಬೋದು, ಸೊ ಈ ತರ ಫುಡ್ಗಳನ್ನೇ ನಾವು ಜಾಸ್ತಿ ಪ್ರಿಫರ್ ಮಾಡ್ತಾ ಇದೀವಿ ಅಂದಾಗ ಬಾಡಿಗೆ ಏನ್ ಅವಶ್ಯಕತೆ ಇದೆ ಅದು ಸಿಗದೇ ಇದ್ದಾಗ ಆಟೋಮೆಟಿಕ್ ಆಗಿ ನಮ್ಮ ದೇಹದಲ್ಲಿರೋ ಮೆಟಬಾಲಿಕ್ ಫಂಕ್ಷನಿಂಗ್ ಅಲ್ಲೂ ಕೂಡ ವ್ಯತ್ಯಾಸ ಅನ್ನೋದು ಸಹಜವಾಗಿ ನೋಡ್ತೀವಿ. ಯಾವಾಗ ದೇಹದಲ್ಲಿರೋ ಮೆಟಬಾಲಿಸಮೇ ಕರೆಕ್ಟ್ ಆಗಿ ನಡೀತಾ ಇಲ್ಲ, ಸೊ ಟೈಮ್ ಟು ಟೈಮ್ ಈಗ ನರಗಳಿಗಾಗಿರ್ಬೋದು, ರಕ್ತನಾಳಕ್ಕಾಗಿರ್ಬೋದು, ಮೂಳೆಗಳಿಗಾಗಿರ್ಬೋದು ಏನು ಅವಶ್ಯಕತೆಗಳಿದೆ ಸೊ ಅದು ಸಿಗ್ತಾನೆ ಇಲ್ಲ ಅಂದಾಗ ಅದ್ರ ಫಂಕ್ಷನ್ ಕೂಡ ದಿನೇ ದಿನೇ ಕಳ್ಕೊಳ್ಳೋದಕ್ಕೆ ಶುರು ಆಗ್ತಕ್ಕಂಥದ್ದು. ಹಾಗಾಗಿ ಎಷ್ಟೋ ಜನ ಅರ್ಲಿಯರ್ ಏಜ್ ಪೀರಿಯಡಲ್ಲೇ ಈಗ ಒಂದು ಕಾಯಿಲೆಗಳಿಗೆ ತುತ್ತಾಗ್ತಾ ಇರೋದು, ಅದರಲ್ಲೂ ಈ ವೆರಿಕೋಸ್ ವೇನ್ ನಾನು ಹೇಳ್ತಾ ಇದ್ದೆ, ಒಂದು 60-65 ವಯಸ್ಸಾದ್ಮೇಲೆ ಕಾಣಿಸ್ತಕ್ಕಂಥ ಈ ಒಂದು ಸಮಸ್ಯೆ ಈಗ 30-35 ವರ್ಷದವರೆಗೂ ಕೂಡ ಹುಟ್ಕೊಳ್ತಾ ಇದೆ. ಹಾಗಾಗಿ ಫಸ್ಟು ಒಂದು ಕಾಯಿಲೆಗಳಿಂದ ದೂರ ಇರಬೇಕು ಅಂದರೆ ನಮ್ಮ ಈ ಒಂದು ದಿನಚರಿ ಏನಿದೆ, ಲೈಫ್ ಸ್ಟೈಲ್ ಅನ್ನೋದು ಏನಿದೆ ಅದನ್ನು ಕರೆಕ್ಟಾಗಿ ನಾವು ಫಾಲೋಅಪ್ ಮಾಡ್ತಾ ಬಂದಲ್ಲಿ ಯಾವುದೇ ಒಂದು ಕಾಯಿಲೆ ಇಲ್ಲದೆ ಒಂದು ನಾರ್ಮಲ್ ಲೈಫ್ನ ಲೀಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವಾಗ ನಮ್ಮ ದೇಹನ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಸೊ ದೇಹ ಕೂಡ ನಮ್ಮನ್ನ ನೆಗ್ಲೆಕ್ಟ್ ಮಾಡೇ ಮಾಡುತ್ತೆ, ಅದ್ರ ಮೂಲಕ ಸಮಸ್ಯೆಗಳು ಕೂಡ ಹುಟ್ಕೊಳ್ಳುತ್ತೆ ಅಂತ ತಿಳಿಸ್ಬೋದು. ಲೈಫ್ ಸ್ಟೈಲ್ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಇವಾಗ ಹೃದಯಕ್ಕೆ ರಕ್ತ ಸಂಚಾರ ಮಾಡಬೇಕಾಗಿರೋದೇ ವೈನ್ಸ್ ಕೆಲಸ, ಬಟ್ ಅದೇ ನರಗಳು ಕೆಟ್ಟು ನಿಂತ್ಕೊಂಡಿದೆ, ಹೆಪ್ಪುಗಟ್ಟಿದೆ ಅಂತಂದ್ರೆ ಸೊ ಏನಿದಕ್ಕೆ ಅಂತ ಅಂದ್ರೆ ಕಾರ್ಡಿಯೋ ಅಟ್ಯಾಕ್ ಆಗೋ ಸಾಧ್ಯತೆಗಳು ಕೂಡ ಇದೆಯಾ ಇದನ್ನ ನಿರ್ಲಕ್ಷಿಸಿದ್ರೆ? ಜನರಲಿ ಈ ಒಂದು ರಕ್ತನಾಳದ ಸಮಸ್ಯೆಯಲ್ಲೂ ಕೂಡ ಎರಡು ರೀತಿಯ ಸಮಸ್ಯೆಗಳನ್ನು ನೋಡ್ತಾ ಬರ್ತೀವಿ. ಸೊ ಒಂದು ಸೂಪರ್ಫಿಷಿಯಲ್ ವೇನ್ಸ್ ಅಲ್ಲಿ ಬ್ಲಾಕೇಜಸ್ ಅನ್ನೋದು, ಎರಡನೇದಾಗಿ ಬಂದ್ಬಿಟ್ಟು ಡೀಪರ್ ಪಾರ್ಟ್ಸ್ ಅಲ್ಲಿರೋ ರಕ್ತನಾಳದಲ್ಲೂ ಕೂಡ ಬ್ಲಾಕೇಜಸ್ ಅನ್ನೋದು ಕಾಣಿಸ್ಕೊಳ್ಳೋದು. ಈಗ ಸೂಪರ್ಫಿಷಿಯಲ್ ಅಂದ್ರೆ ಮೇಲ್ಪಟ್ಟೆಗೆ ಕಾಣಿಸುವಂತ ರಕ್ತನಾಳದಲ್ಲಿ ಬ್ಲಾಕೇಜಸ್ ಆಗಿದೆ ಅಂದಾಗ ಸೊ ವಿತ್ ನೆಕೆಡ್ ಐ ಎಕ್ಸಾಮಿನೇಷನ್ ಮೂಲಕನೇ ನಾವು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಗಂಟುಗಳು ಮೇಲ್ಗಡೆನೆ ಹುಟ್ಕೊಂಡಿರೋ ಥರ ಕೂಡ ಕಾಣಿಸ್ತಾ ಇರುತ್ತೆ, ಆದರೆ ಈ ಒಂದು ಡೀಪರ್ ಪಾರ್ಟ್ಸಲ್ಲೇನಿರುತ್ತೆ ಸೊ ಅದನ್ನು ನಾವು DVT ಅಂತ ಹೇಳ್ತೀವಿ, ಅಂದರೆ ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ಈ ಒಂದು DVT ಅನ್ನೋ ಸಮಸ್ಯೆ ಏನಿದೆ, ಡೀಪರ್ ಪಾರ್ಟ್ಸಲ್ಲಿರೋ ರಕ್ತನಾಳದಲ್ಲಿ ಬ್ಲಾಕೇಜಸ್ ಆದಾಗ ಆ ಒಂದು ಕ್ಲಾಟು ಹಾರ್ಟ್ವರೆಗೂ ಕೂಡ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಹಾಗಾಗಿ ಸೊ ಆ ಒಂದು DVT ಇರೋ ಸಮಸ್ಯೆಯಿಂದ ಬಳಲ್ತಾ ಇರೋ ಪೇಷೆಂಟ್ಸಲ್ಲಿ ಮಾತ್ರ ತುಂಬಾ ಜಾಗ್ರತೆಯಿಂದ ಇರಬೇಕು ಅಂತ ಕೂಡ ಗೈಡ್ ಮಾಡ್ತಾ ಇರ್ತೀವಿ. ಸೊ ಯಾವೊಂದು ಕಂಡೀಷನಲ್ಲೂ ಕೂಡ ಈ ಒಂದು ಕಾರ್ಡಿಯಾಕ್ ಸಮಸ್ಯೆ ಬರೋ ಚಾನ್ಸಸ್ ಇದೆ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇರ್ತೀವಿ. ಸೊ ಆ ಥರ ಸಮಸ್ಯೆ ಇದ್ದಲ್ಲಿ ಆದಷ್ಟು ಬೇಗ ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈ ಒಂದು ಸೂಪರ್ಫಿಷಿಯಲಿ ಏನು ವೇನ್ಸಲ್ಲಿ ಬ್ಲಾಕೇಜಸ್ ಇದೆ ಅವರಲ್ಲಿ ಮೇನ್ ಆಗಿ ಈ ಒಂದು ಲೆಗ್ ರಿಲೇಟೆಡ್ ಸಮಸ್ಯೆ ಅಂದರೆ ಕಾಲಿನ ಸಮಸ್ಯೆ ಅನ್ನೋದು ತುಂಬಾ ಕಾಡ್ತಾ ಇರೋದು ಕೂಡ ನೋಡ್ತಾ ಇರ್ತೀವಿ. ಸೊ ಈ ರೀತಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಬಂದು ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಬಂದಲ್ಲಿ ಸೊ ಆ ಸಮಸ್ಯೆಯಿಂದ ಹೊರಬರಕ್ಕೆ ಹೆಲ್ಪ್ ಆಗುತ್ತೆ. ಈಗ ಡೀಪ್ ವೇನ್ ಥ್ರೋಂಬೋಸಿಸ್ ಇದೆ, ಅದಕ್ಕೆ ನಾನು ಸೂಪರ್ಫಿಷಿಯಲಿ ಕಾಲಿಗೆ ಕಾಲು ಕಪ್ಪಗೆ ಆಗ್ತಾ ಇದೆ, ಅದಕ್ಕೆ ನಾನು ಆಯಿಂಟ್ಮೆಂಟ್ ಹಚ್ತೀನಿ ಅಥವಾ ನೋವು ಬರ್ತಾ ಇದೆ ಅಂತ ನೋವಿನ ಮಾತ್ರೆಗಳು ತಗೊಳ್ತಾ ಹೋದ್ರೆ ಸೊ ನಾಳೆ ಹಾರ್ಟ್ ರಿಲೇಟೆಡ್ ಕಂಪ್ಲೇಂಟ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಕರೆಕ್ಟ್ ಆಗಿ ಡೈಗ್ನೋಸ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇದೆ ಅಂತ ಕೂಡ ತಿಳಿಸಬಹುದು. ಓಕೆ ಡಾಕ್ಟರ್, ವೆರಿಕೋಸ್ ವೇನ್ಸ್ ಅನ್ನ ದಯವಿಟ್ಟು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ. ಸೊ ನಿಮಗೆ ಅದು ಬೇರೆ ಹಂತಕ್ಕೂ ಕೂಡ ತೆಗೆದುಕೊಂಡು ಹೋಗಬಹುದು. ಈ ಬಗ್ಗೆ ಡಾಕ್ಟರ್ ಇಂದ ಮಾಹಿತಿಯನ್ನ ಪಡ್ಕೊಳ್ಳೋಣ. ಡಾಕ್ಟರ್, ಈ ವೆರಿಕೋಸ್ ವೇನ್ಸ್ ನ ಕಾಂಪ್ಲಿಕೇಶನ್ಸ್ ಏನೇನು? ಸೊ ಜನರಲಿ ಈ ಒಂದು ಕಾಯಿಲೆ ಕೂಡ 3 grades ಆಗಿ ಅಥವಾ 3 stages ಬೆಳ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇರ್ತೀವಿ. ಸೊ ಫಸ್ಟ್ ಗ್ರೇಡ್ ಅಲ್ಲಿ ಇದ್ದಾಗ ಕಾಯಿಲೆಯಲ್ಲಿ ಮುನ್ಸೂಚನೆಗಳು ಮಾತ್ರ ತೋರಿಸ್ತಾ ಇರುತ್ತೆ, ಅಂದರೆ ಈ ಒಂದು ಮೀನ್ ಕಂಡ ಭಾಗ ಆಗಿರ್ಬೋದು ಅಥವಾ ತೊಡೆ ಭಾಗದಲ್ಲಿ ಈ ಒಂದು ರಕ್ತನಾಳದಲ್ಲಿ ಗಂಟುಗಳಾಗೋದಕ್ಕೆ ಶುರು ಆಗ್ತಾ ಬರೋದು, ಅದು ಹಸಿರು ಬಣ್ಣ ಅಥವಾ ಕಪ್ಪು ಬಣ್ಣದಲ್ಲಿ ರಕ್ತನಾಳಗಳು ಮೇಲ್ಗಡೆ ಊದ್ಕೊಂಡಿರೋ ಥರ ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು, ಒಂದು ಸ್ಪೈಡರ್ ವೆಬ್ ಥರ ಆಗಿರ್ಬೋದು. ಸೊ ಈ ಒಂದು ಶೇಪ್ ಅನ್ನೋದು ಕಳ್ಕೊಂಡಿರೋ ರಕ್ತನಾಳ ಥರ ಮೇಲ್ಗಡೆ ಹುಟ್ಕೊಳ್ಳೋಕ್ಕೆ ಶುರು ಆಗೋದು. ಸೊ ಆ ಒಂದು ಬ್ಲಾಕೇಜಸ್ ಅನ್ನೋದು ಕಾಣಿಸ್ತಾ ಇದೆ ಅಂದಾಗ ಜನ್ರಲಿ ನಾವೇನು ಮಾಡ್ತೀವಿ, ಅದರಿಂದ ಸಮಸ್ಯೆಗಳಾಗ್ತಾ ಇಲ್ಲ ಅಂದಾಗ ಸ್ವಲ್ಪ ಅದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾ ಬರ್ತೀವಿ. ಯಾವಾಗ ಅದನ್ನು ನೆಗ್ಲೆಕ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ, ಈಗ ಅಲ್ಲಿ ಉಳ್ಕೊಂಡಿರೋದು ಕೆಟ್ಟೋಗಿರೋ ರಕ್ತ, ಈಗ ಕೆಟ್ಟೋಗಿರೋ ರಕ್ತ ಒಂದೇ ಜಾಗದಲ್ಲಿ ಜಾಸ್ತಿ ಸಮಯ ಉಳ್ಕೊಳ್ತಾ ಇದೆ ಅಂದಾಗ ಸರೌಂಡಿಂಗ್ ಪಾರ್ಟ್ಸ್ಗಳೇನಿದೆ, ಪಕ್ಕದಲ್ಲಿ ಏನು ಮಸಲ್ಸ್ ಇರುತ್ತೆ, ಟೆಂಡಾನ್ಸ್ ಇರುತ್ತೆ, ಮೂಳೆಗಳೇನಿದೆ, ಸೊ ಅದ್ರ ಫಂಕ್ಷನ್ ಕೂಡ ದಿನೇ ದಿನೇ ಸ್ಲೋ ಆಗಿ ಕಳ್ಕೊಳ್ಳೋದಕ್ಕೆ ಶುರು ಆಗಿಬಿಡುತ್ತೆ. ಯಾಕಂದರೆ ದೇಹದಲ್ಲಿ ಯಾವುದೇ ಒಂದು ಪಾರ್ಟ್ ಅಥವಾ ಭಾಗ ಆಗಿರ್ಬೋದು ಅದ್ರ ಫಂಕ್ಷನ್ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಶುದ್ಧವಾದ ರಕ್ತ ಆ ಜಾಗಕ್ಕೆ ರೀಚ್ ಆಗಲೇಬೇಕು. ಯಾವಾಗ ಆ ಒಂದು ಶುದ್ಧವಾದ ರಕ್ತ ಅಲ್ಲಿ ಬರ್ತಾ ಇಲ್ಲ, ಕೆಟ್ಟೋಗಿರೋ ರಕ್ತನೇ ಒಂದೇ ಜಾಗದಲ್ಲಿ ಉಳಿತಾ ಇದೆ ಅಂದಾಗ ಸರೌಂಡಿಂಗ್ ಪಾರ್ಟ್ ಮೇಲೆ ಯಾವಾಗ ಪ್ರೆಷರ್ ಬೀಳಕ್ಕೆ ಶುರು ಆಗ್ಬಿಡತ್ತೆ, ಮೊದಲನೇ ಹಂತದಲ್ಲಿರೋ ಕಾಯಿಲೆ ಯಾವಾಗ ಸೆಕೆಂಡ್ ಸ್ಟೇಜ್ಗೆ ಅಥವಾ 2nd grade ರೀಚ್ ಆಗುತ್ತೆ, ಮೇಲ್ಭಾಗಕ್ಕೆ ಸಮಸ್ಯೆಗಳು ಕೂಡ ಹುಟ್ಕೊಳ್ಳೋಕೆ ಶುರು ಆಗ್ಬಿಡತ್ತೆ. ಸೊ ಇನಿಷಿಯಲಿ ಏಕಿಂಗ್ ಪೇನ್ ವಿತ್ ಹೆವಿನೆಸ್ ಅಂತ ಹೇಳ್ತೀವಿ. ಸೊ ಕಾಲಲ್ಲಿ
ಒಂದು ನೋವು ಕಾಣಿಸ್ಕೊಳ್ಳೋದು, ಅದ್ರ ಜೊತೆಗೆ ನಮ್ಮ ಕಾಲು ನಮಗೆ ಭಾರ ಅನ್ನಿಸ್ತಾ ಇದೆ, ಕಾಲಿಗೆ ಏನಾದರೂ ಕಟ್ಕೊಂಡಿದ್ದೀವ, ಕಾಲು ಎತ್ತಿಡೋಕ್ಕೆ ಆಗ್ತಿಲ್ಲ, ಅಷ್ಟು ಮಟ್ಟಿಗೆ ಕಾಲಲ್ಲಿ ನೋವು ಅನ್ನೋದು, ಭಾರ ಅನ್ನೋದು ನನಗೆ ಹುಟ್ಕೊಳ್ಳೋಕೆ ಶುರು ಆಗೋದು ಅಂತ ಹೇಳ್ತಿರ್ತಾರೆ. ಅದಾದಮೇಲೆ ಸ್ಲೋ ಆಗಿ ಕಾಲಲ್ಲಿ ಜೋಮ್ ಬರೋದು, ವೀಕ್ನೆಸ್ ಅನ್ಸೋಕ್ಕೆ ಶುರು ಆಗೋದು, ಅಂದರೆ ಜಾಸ್ತಿ ಹೊತ್ತು ನಡೆದಾಡೋಕ್ಕಾಗ್ತಿಲ್ಲ, ಸ್ವಲ್ಪ ನಡೆದ್ರೆ ರೆಸ್ಟ್ ತೊಗೊಳ್ಳೇಬೇಕು ಅನ್ಸೋ ಥರ ಕಾಣಿಸೋಕ್ಕೆ ಶುರು ಆಗಿಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಜರ್ನಿ ಮಾಡಿ ಬಂದರೆ ಸಾಕು, ಕಾಲಲ್ಲಿ ಊತ ಬರ್ತಾ ಇದೆ ನನಗೆ. ಸೊ ಆ ಊತ ಮತ್ತೆ ಮನೆಗೆ ಬಂದು 1 ಅವರ್ ರೆಸ್ಟ್ ಮಾಡ್ತೀನಿ ಅಲ್ಲ, ಮತ್ತೆ ಊತ ಕಮ್ಮಿ ಆಗ್ತಾ ಇದೆ. ಸೊ ಈ ರೀತಿ ಲಕ್ಷಣಗಳು ಇನಿಷಿಯಲಿ ಸೆಕೆಂಡ್ ಸ್ಟೇಜಲ್ಲಿ ನೋಡ್ತಾ ಬರ್ತೀವಿ. ಅದಾದಮೇಲೂ ಇನ್ನೂ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಕರೆಕ್ಟಾಗಿ ಟ್ರೀಟ್ಮೆಂಟ್ ಪಡೀತಾ ಇಲ್ಲ ಅಂದಾಗ, ಸೊ ಈ ಒಂದು ಕಂಡೀಷನಲ್ಲಿ ಸೆಕೆಂಡ್ ಗ್ರೇಡಲ್ಲಿ ಮೇನ್ ಆಗಿ ಕಾಣ್ತಕ್ಕಂಥದ್ದು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಸೊ ವೆರಿಕೋಸ್ ಎಕ್ಸಿಮಾ ಅಥವಾ ಡರ್ಮಟೈಟಿಸ್ ಅಂತ ಕರಿತೀವಿ. ಈ ಒಂದು ಡರ್ಮಟೈಟಿಸ್ ಅಥವಾ ಎಕ್ಸಿಮಾ ಅನ್ನೋದು ಒಂದು ಸ್ಕಿನ್ ಪ್ರಾಬ್ಲಮ್. ಈಗ ಸ್ಕಿನ್ ಸಮಸ್ಯೆ ಈ ಕಾಯಿಲೆಯಲ್ಲಿ ಹುಟ್ಕೊಳ್ತಾ ಇದೆ ಅಂದರೆ ಅದಕ್ಕೆ ಮೇನ್ ಕಾರಣ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆಗೋದ್ರ ಮೂಲಕ. ಸೊ ಆ ಒಂದು ಸ್ಕಿನ್ ಸಮಸ್ಯೆಯಲ್ಲಿ ಮೇನ್ ಆಗಿ ಕಾಣಿಸ್ತಕ್ಕಂಥದ್ದು ಏನಂದರೆ, ಈ ಒಂದು ಮೀನ್ಕಂಡ ಭಾಗದಲ್ಲಿ ಸ್ಕಿನ್ ಅನ್ನೋದು ಕಪ್ಪಗಾಗಕ್ಕೆ ಶುರು ಆಗೋದು ಅಥವಾ ಹಸಿರು ಬಣ್ಣಕ್ಕೆ ತಿರುಗಕ್ಕೆ ಶುರು ಆಗೋದು. ಯಾವಾಗ ಆ ಸ್ಕಿನ್ ಕಲರ್ ಅನ್ನೋದು ಕಪ್ಪಗಾಗಕ್ಕೆ ಶುರು ಆಗ್ಬಿಡತ್ತೆ, ಆ ಒಂದು ಜಾಗದಲ್ಲಿ ಸ್ಲೋ ಆಗಿ ಡ್ರೈನೆಸ್ ಅಂದರೆ ಸ್ಕಿನ್ ತುಂಬ ಡ್ರೈ ಆಗ್ತಾ ಇದೆ, ಆ ಡ್ರೈನೆಸ್ ಇಂದ ನನಗೆ ನವೆ ಅನ್ನೋದು ಹುಟ್ಕೊಳ್ತಾ ಇದೆ, ಯಾವಾಗ ಜಾಸ್ತಿ ನವೆ ಮಾಡ್ತೀವಿ ಅಥವಾ ತುರ್ಕಿ ಅನ್ನೋದು ಬರ್ತಾ ಇದೆ, ಸ್ಕಿನ್ ಅನ್ನೋದು ಕೂಡ ಕಿತ್ತೋಗೋದಕ್ಕೆ ಶುರು ಆಗ್ತಾ ಬರೋದು. ಓಕೆ ಡಾಕ್ಟರ್, ಇವಾಗ ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ಚೇತನ್ ಅನ್ನೋರು ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚೇತನ್ ಅವರೇ. ಮೇಡಮ್ ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಹೇಳ್ಕೊಳ್ಳಿ. ಹಲೋ. ಹಲೋ ಸರ್. ನಮಸ್ತೆ ಚೇತನ್ ಸರ್. ನಮಸ್ತೆ ಸರ್. ನಮ್ ತಂದೆಯವರಿಗೆ ಇದೇ ರೀತಿಯಾಗಿ ಕಾಲಿಗೆ ನರಗಳು ಗಂಟಾಗಿದ್ದಾವೆ ಸರ್. ಓಕೆ. ಹೌದು. ಇದಕ್ಕೆ ಏನ್ ಸೊಲ್ಯೂಷನ್ ಅಂತ ಗೊತ್ತಾಗುತ್ತಲ್ಲ ಸರ್. ಈಗ ಅವ್ರ ವಯಸ್ಸು ಎಷ್ಟು? ಅವ್ರ ವಯಸ್ಸು ಸರ್ ಈಗ 43 ಸರ್. 43 ವಯಸ್ಸು. ಓಕೆ. ಈಗ ಎಲ್ಲಾದ್ರೂ ತೋರಿಸ್ಕೊಂಡಿದ್ದೀರಾ ಇಷ್ಟಕ್ಕೆ ಮುಂಚೆ? ಸರ್ ಎಲ್ಲಿ ತೋರಿಸಿಲ್ಲ ಸರ್. ಅದಕ್ಕೆ ಯಾವ ರೀತಿ ಪರಿಹಾರ ಗೊತ್ತಾಗುತ್ತಲ್ಲ ಸರ್ ಏನ್ ಮಾಡಿದ್ರು. ಓಕೆ. ಎಷ್ಟು ದಿವಸ ಆಯ್ತು ಈಗ ಚೇತನ್ ಸಮಸ್ಯೆ? ಸರ್ ಅದು 15 ವರ್ಷ ಆಯ್ತು ಸರ್. ಅದು ಹಂಗ ಅದೇ ಕಾಲಲ್ಲಿ ಗಂಟಾಗಿ ಬಿಟ್ಟಿದ್ದೆವು ಸರ್. ಸೊ ಇಷ್ಟೊಂದು ವರ್ಷ ಹಾಗೆ ನೆಗ್ಲೆಕ್ಟ್ ಮಾಡ್ಕೊಳ್ಳೋದು ಕೂಡ ಸರಿಯಲ್ಲ. ಯಾಕಂದ್ರೆ ಈಗ ಒಂದು 30-35 ವಯಸ್ಸಲ್ಲಿ ಈ ತರ ಸಮಸ್ಯೆ ಕಾಣಿಸ್ಕೊಂಡಿದೆ ಅಂದಾಗ ಜನರಲ್ಲಿ ದೇಹಕ್ಕೆ ತಡ್ಕೊಳ್ಳೋ ಕೆಪಾಸಿಟಿ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಅಷ್ಟು ಮೇಲ್ಪಟ್ಟಲ್ಲಿ ಸಮಸ್ಯೆಗಳು ಹುಟ್ಕೊಂಡಿರಲ್ಲ. ಯಾವಾಗ ಈ ಒಂದು 40-45 ವಯಸ್ಸು ದಾಟ್ತಾ ಹೋಗುತ್ತೆ, ದೇಹದಲ್ಲಿ ಆ ಒಂದು ತಡ್ಕೊಳ್ಳೋ ಕೆಪಾಸಿಟಿ ಕೂಡ ದಿನೇ ದಿನೇ ಕಮ್ಮಿ ಆಗಕ್ಕೆ ಶುರು ಆಗ್ಬಿಡತ್ತೆ, ಆವಾಗ ಮೇಲ್ಪಟ್ಟಲ್ಲಿ ಕಾಂಪ್ಲಿಕೇಶನ್ಸ್ ಕೂಡ ಆಡಾಗೋದಕ್ಕೆ ಶುರು ಆಗುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋದಿದೆ, ಅದರಲ್ಲೂ ನಮ್ಮ ಹೋಮಿಯೋಪತಿಯಲ್ಲಿ ಯಾವುದೇ ರೀತಿ ಆಪರೇಷನ್ ಅನ್ನೋದು ಇಲ್ಲದೆ ಮೆಡಿಸಿನ್ಸ್ ಮೂಲಕನೇ ಅದನ್ನು ಸರಿಪಡಿಸೋದಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ. ಯಾಕಂದರೆ ಎಷ್ಟೋ ಜನ ಈಗ ಕ್ಲಿನಿಕಲ್ಲಿ ವಿಸಿಟ್ ಆದಾಗ ಕೂಡ ಹೇಳ್ತಾ ಇರೋದು ನೋಡ್ತಾ ಇದ್ದೀವಿ, ಸರ್ 2 ಸಲ ಆಪರೇಷನ್ ಆಯಿತು, 3 ಸಲ ಆಪರೇಷನ್ ಆಗಿದೆ, ಆದರೆ ಮತ್ತೆ ಮತ್ತೆ ಆ ಕಾಯಿಲೆ ತಿರುಗಿ ಬರ್ತಾ ಇದೆ. ಅಂದರೆ ಈ ಒಂದು ಕಾಯಿಲೆಯಲ್ಲಿ ರಕ್ತನಾಳದಲ್ಲಿ ಏನು ಗಂಟುಗಳಾಗಿದೆ, ಗಂಟು ತೆಗೆದು ಹಾಕಿದ್ರೆ ಸಾಕು ಕಾಯಿಲೆ ವಾಸಿ ಆಗುತ್ತೆ ಅನ್ನೋ ಥರ ಅಲ್ಲ. ಆ ಗಂಟುಗಳು ಯಾಕೆ ಆಗ್ತಾ ಇದೆ, ಆಗೋದಕ್ಕೆ ಏನೆಲ್ಲ ಒಳಗಡೆ ಕಾರಣಗಳಿದೆ, ಸೊ ಅದನ್ನು ನಾವು ಸರಿಪಡಿಸಿದಲ್ಲಿ ಮಾತ್ರ ಈ ಸಮಸ್ಯೆಯಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ರಕ್ತನಾಳದ ಫಂಕ್ಷನ್ ಇಲ್ಲಿ ಸರಿಪಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ರಕ್ತನಾಳದಲ್ಲಿ 2 ಪಾರ್ಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇದೆ, ಒಂದು ವಾಲ್ಸ್ ಆಗಿರ್ಬೋದು, ಎರಡನೇದು ಲೀಫ್ಲೆಟ್ಸ್ ಅನ್ನೋದಾಗಿರ್ಬೋದು. ಈ 2 ಭಾಗಗಳ ಫಂಕ್ಷನ್ ಯಾವಾಗ ನಾರ್ಮಲ್ ಆಗಿ ನಡೆಯೋದಕ್ಕೆ ಶುರು ಆಗ್ಬಿಡುತ್ತೆ, ರಕ್ತ ಸಂಚಾರದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ, ಯಾವಾಗ ಆ ಒಂದು 2 ಭಾಗಗಳ ಕೆಲಸ ಯಾವಾಗ ಕರೆಕ್ಟಾಗಿ ನಡೀತಾ ಇಲ್ಲ ಅಂದಾಗ ರಕ್ತ ಸಂಚಾರದಲ್ಲಿ ಈ ರೀತಿ ವ್ಯತ್ಯಾಸ ಹುಟ್ಕೊಳ್ಳೋದು, ಆ ಒಂದು ವ್ಯತ್ಯಾಸದಿಂದ ಈ ಥರ ಗಂಟುಗಳ ಫಾರ್ಮೇಷನ್ ಅದು ಆಗ್ತಾ ಇರೋದು. ಸೊ ಟ್ರೀಟ್ಮೆಂಟು ಇದೆ, ಅದನ್ನು ಸರಿಪಡಿಸೋದಕ್ಕೂ ಹೆಲ್ಪ್ ಆಗ್ತಾ ಇದೆ. ಆಲ್ರೆಡಿ ಎಷ್ಟೋ ಜನ ಈ ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ಪಡ್ಕೊಂಡು ಸೊಲ್ಯೂಷನ್ ತಗೋತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಟೆನ್ಷನ್ ಇಲ್ಲದೆ ಒಂದ್ಸಲ ಬಂದು ಭೇಟಿಯಾಗಿ ನಮ್ಮ ಹೋಮಿಯೋಪತಿಗೆ ಎಕ್ಸಾಮಿನೇಷನ್ ಮೂಲಕ ಈಗ ಕಾಯಿಲೆ ಯಾವ ಹಂತದಲ್ಲಿದೆ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಸೂಕ್ತವಾದ ಮೆಡಿಸಿನ್ಸ್ ಕೂಡ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು. ನೋಡಿ, ನಮಸ್ತೆ. ಓಕೆ ಚೇತನ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇವಾಗ ಸಂದೀಪ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸಂದೀಪ್ ಅವರೇ. ಥ್ಯಾಂಕ್ಸ್ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಹೇಳ್ಕೊಳ್ಳಿ. ಹಲೋ. ನಮಸ್ತೆ ಸರ್. ನಮಸ್ತೆ ಸಂದೀಪ್ ಅವರೇ, ಹೇಳಿ ಏನ್ ಸಮಸ್ಯೆ ಆಗಿತ್ತು? ಸರ್ ಅದ ಈಗ ಏಜ್ 24 ರೀ. ಓಕೆ ಸರ್. ಅದ ಇದು ನರ ಗಟ್ಟಿ ಆಗದು ಸರ್. ಓಕೆ. ಅದ ಚರ್ಬಿ ಅಂತಾರಲ್ಲ ಸರ್. ನಿಜ? ಓಕೆ. ಗಂಟಾಗೈತೆ ಸರ್. ಅದ ಯಾವ ಒಂದು ಜಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ ಈಗ ಸರ್? ಈಗ ಜಾಸ್ತಿಯಿಂದ ಕೈ ಸರ್, 2 ಸೈಡ್ ಕೈ, ಕಾಲ, ಸ್ವಲ್ಪ ಹಿಂದೆ ಬೆನ್ನ ಹಿಂದ. ಓಕೆ. ಎಷ್ಟು ದಿವಸ ಆಯ್ತು ಈಗ? ಈಗ ಒಂದು ವರ್ಷ ಆಯ್ತು ಸರ್. ಒಂದು ವರ್ಷ ಆಗಿದೆ. ಸೊ ಆ ಒಂದು ಕಾಯಿಲೆಗೆ ನಾವು ಲೈಪೋಮಾ ಅಂತ ಹೇಳ್ತೀವಿ. ಅಂದ್ರೆ ದೇಹದಲ್ಲಿ ಯಾವಾಗ ಈ ಒಂದು ಕೊಬ್ಬಿನಂಶ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ,
ಅದರಲ್ಲೂ ಈ ಬೇಡದೆ ಇರೋ ಕೊಬ್ಬು ದೇಹದಲ್ಲಿ ಹಾಗೆ ಉಳಿತಾ ಇದೆ ಅಂದಾಗ ಆ ಒಂದು ಕೊಬ್ಬು ಅಥವಾ ಫ್ಯಾಟ್ ಅನ್ನೋದೇ ಗಂಟು ಥರ ಫಾರ್ಮ್ ಆಗೋದಕ್ಕೆ ಶುರು ಆಗಿಬಿಡತ್ತೆ. ಆ ಒಂದು ಗಂಟುಗಳಾದಾಗ ಸೊ ಯಾವುದೇ ರೀತಿ ಅದರಿಂದ ಸಮಸ್ಯೆ ಅನ್ನೋದು ಕಾಡ್ತಾ ಇರೋದಿಲ್ಲ. ಆದರೆ ಅದೇ ಗಂಟುಗಳು ಯಾವಾಗ ಜಾಸ್ತಿ ಆಗಕ್ಕೆ ಶುರು ಆಗಿಬಿಡತ್ತೆ ಅದರಿಂದ ಹಾರ್ಟ್ ಮೇಲೂ ಕೂಡ ಪ್ರಭಾವ ಬೀಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಕೊಬ್ಬಿನ ಅಂಶ ದಿನೇ ದಿನೇ ಜಾಸ್ತಿ ಆಗ್ತಾ ಹೋದಷ್ಟು ರಕ್ತನಾಳದ ಥಿಕ್ನೆಸ್ ಕೂಡ ಬೆಳ್ಕೊಳ್ಳೋಕೆ ಶುರು ಆಗಿಬಿಡತ್ತೆ. ಆ ಥಿಕ್ನೆಸ್ ಯಾವ ರೀತಿ ಬೆಳೀತಾ ಹೋಗುತ್ತೆ, ರಕ್ತ ಸಂಚಾರದಲ್ಲಿ ಯಾವ ರೀತಿ ವ್ಯತ್ಯಾಸ ಕೂಡ ಹುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಈ ಒಂದು ಕೊಬ್ಬಿನಾಂಶ ಇರೋ ಗಡ್ಡೆ ಇರೋರಿಗೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ಕೊಳ್ಳೋದು, ವಾಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದರ ಜೊತೆಗೆ ಆದಷ್ಟು ಕೊಬ್ಬಿನಾಂಶ ಇರೋ ಫುಡ್ಗಳನ್ನು ಅವಾಯ್ಡ್ ಮಾಡ್ತಾ ಬರೋದು, ಅಂದರೆ ಈ ಮಿಲ್ಕ್ ಪ್ರಾಡಕ್ಟ್ಸ್ ಏನಿರುತ್ತೆ, ಹಾಲು, ತುಪ್ಪ, ಮಜ್ಜಿಗೆ, ಮೊಸರು, ಇದನ್ನು ಸ್ವಲ್ಪ ಕಮ್ಮಿ ಮಾಡ್ತಾ ಬರೋದು. ಅದರ ಜೊತೆಗೆ ಆಯಿಲಿ ಐಟಮ್ಸ್ ಏನಿದೆ ಅದನ್ನು ಸ್ವಲ್ಪ ರೆಡ್ಯೂಸ್ ಮಾಡ್ತಾ ಬಂದಲ್ಲಿ ಕಾಯಿಲೆನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ ಅಂತ ತಿಳಿಸ್ಬೋದು. ಓಕೆ ಸಂದೀಪ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇವಾಗ ಡಾಕ್ಟರ್ನ ನೇರವಾಗಿ ಮೀಟ್ ಮಾಡೋದಕ್ಕೆ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಪ್ರಶಾಂತ್ ಹೋಮಿಯೋಪತಿ ವೈದ್ಯರು, ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಮಲ್ಲೇಶ್ವರಂ ಜಯನಗರದಲ್ಲಿ ಇವರ ಶಾಖೆ ಇದೆ. ಇನ್ನು ರಾಜ್ಯಾದ್ಯಂತ ಹುಬ್ಬಳ್ಳಿ, ಮೈಸೂರು, ಹಾಸನ, ದಾವಣಗೆರೆ, ಕಲಬುರಗಿ, ಶಿವಮೊಗ್ಗ, ಹೊಸಪೇಟೆಯಲ್ಲಿ ಕೂಡ ಇತರೆ ಶಾಖೆಗಳಿವೆ. ಇನ್ನು ಸಂಪರ್ಕಿಸಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ ಈ ರೀತಿಯಾಗಿದೆ, 0804664677. ಇನ್ನೊಂದು ದೂರವಾಣಿ ನಂಬರ್ ಈ ರೀತಿಯಾಗಿದೆ, 1800572222.